ಲವಿನಾ ಮೇಡಮ್ ಅವರು ಫ್ಯಾಮಿಲಿ ಸಮೇತ ಇವತ್ತು ನಮ್ಮ ಸುರಕ್ಷಾ ಸೇವಾಶ್ರಮಕ್ಕೆ ಬಂದಿದ್ದಾರೆ. ಕಾರಣ ಇವತ್ತು ಅವರ ಮಗು ಇದು 1ನೇ ವರ್ಷದ ಹುಟ್ಟು ಹಬ್ಬ. ಆ ಹುಟ್ಟು ಹಬ್ಬವನ್ನು ನಮ್ಮ ಸುರಕ್ಷಾ ಸೇವಾಶ್ರಮದಲ್ಲಿ ಆಚರಿಸ್ಕೊಂಡಿದ್ದಾರೆ. ಅದಕ್ಕೆ ಬೇಕಾಗುವಂತ ಕೇಕ್ ಮತ್ತೆ ಊಟದ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಹುಟ್ಟು ಹಬ್ಬದ ಶುಭಾಶಯಗಳು. ಹಾಗೂ ದೇವರು ಆರೋಗ್ಯ ಆಯಿಸಿಕೊಟ್ಟು ಕಾಪಾಡಲಿ. ನಮ್ಮ ಇಡೀ ಸುರಕ್ಷಾ ಸೇವಾಶ್ರಮದ ಆಶೀರ್ವಾದ ಹಾಗೂ ಪ್ರೇಯರ್ ಇದೆ. ತುಂಬಾ ಥ್ಯಾಂಕ್ಸ್ ಅವರಿಗೆ, ದೇವರು ಒಳ್ಳೇದು ಮಾಡಲಿ. ಹೇಳಿ ಮೇಡಮ್, ಫಸ್ಟ್ ನಮ್ಮಲ್ಲಿ ಬಂದಿದ್ರ, ಮಗುವಿನೊಂದು ಬಟ್ಟೆ ಆಚರಿಸಿಕೊಂಡಿದ್ರ, ನಿಮ್ಗೆ ಹೇಗೆ ಅನಿಸಿತ್ತು? ಅಷ್ಟು ಬರ್ಲಿಲ್ಲ, ನಾವು ಯಾವಾಗ್ಲೂ ನಮ್ದು ಕುಟುಂಬದ ಜೊತೆನೆ ಮಾಡ್ತಾ ಇದ್ದದ್ದು. ಈ ಸರಿ ಈ ಕುಟುಂಬದ ಜೊತೆ ಒಂದು ಹುಟ್ಟಿದ ಹಬ್ಬ ಮಾಡುವ. ಹಾಗೂ ಮೇಡಮ್ ಹೇಳಿದ್ರು, ನಾವು ಇಲ್ಲಿ ಒಂದು ನಂಗೆ ಒಂದು ಬರ್ಡೇ ಆಚರಿಸೋದಕ್ಕೆ ತುಂಬಾ ಖುಷಿ ಆಯ್ತು. ಅದಕ್ಕೋಸ್ಕರ ನಾನು ಆಚರಿಸಿದ್ದೇನೆ ಅಂತ ಹೇಳಿದ್ರು. ಹಾಗೂ ಅವರ ಸಂತೋಷವನ್ನು ನಮ್ಮವರೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಅವರು ಮನಸ್ಸು ಮಾಡಿದೆ 1ನೇ ವರ್ಷದ ಬರ್ಡೇ ಎಲ್ಲಿ ಕೂಡ ಆಚರಿಸ್ಕೊಳ್ಬೋದಿತ್ತು, ಹಾಲು ಮನೆಯೋ ಎಲ್ಲೇ ಅಂತ. ಹಾಗಾದ್ರೆ ನಮ್ಮ ಆಶ್ರಮದವರ ಮೇಲೆ ಪ್ರೀತಿ ಇಟ್ಟುಕೊಂಡು ಇಲ್ಲಿ ತನಕ ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು, ದೇವರವರಿಗೆ ಒಳ್ಳೇದು ಮಾಡ್ಲಿ. ಹಾಗೂ ನಮ್ಮ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಅವರಿಗೆ. ಸುರಕ್ಷಾ ಸೇವಾಶ್ರಮದ ಸಿಬ್ಬಂದಿಗಳೇ ಹಾಗೂ ಇಲ್ಲಿರುವ ಆತ್ಮೀಯ ಮಿತ್ರರೇ, ನಾವು ಪ್ರತಿ ಸಲ ನಮ್ಮನ್ನು ನಾನು ನೆಲ್ಲಿಕರ್ ಚರ್ಚಿನ ಗುರು ಆಗಿದ್ದೇನೆ, ಧರ್ಮಗುರುಗಳು. ನಮಗೆ ಸಾಧಾರಣವಾಗಿ ಹುಟ್ಟುಹಬ್ಬ ಆಚರಿಸುವಾಗ ಅಥವಾ ಬೇರೆ ಯಾವುದಾದರೂ ಕಾರ್ಯಕ್ರಮ ಮಾಡುವಾಗ ಮನೆಯಲ್ಲಿ ಅಥವಾ ಹಾಲ್ನಲ್ಲಿ ವಿಜೃಂಭಣೆಯಿಂದ ಮಾಡ್ತಾರೆ. ಆದರೆ ಇದೊಂದು ವಿಶೇಷ ಸಂದರ್ಭವನ್ನು ಅವರು ಕಲ್ಪಿಸಿದ್ದಾರೆ. ಇಲ್ಲಿ ನಿಮ್ಮೊಂದಿಗೆ ಇಂಥ ಒಂದು ನಿಮ್ಮ ಜನರ ಈ ಜನರೊಟ್ಟಿಗೆ ಹುಟ್ಟುಹಬ್ಬವನ್ನು ಆಚರಿಸಲು ಒಂದು ಅವಕಾಶ ಕಲ್ಪಿಸಿದ್ದಾರೆ. ನಾನು ಕೂಡ ಮೊದಲನೇ ಸಲ ಇಲ್ಲಿ ಬರೋದು. ನಮ್ಮ ಚರ್ಚೆಯಿಂದ ಇನ್ನೊಂದು ಪಾರ್ಟಿ ಕೂಡ ಇಲ್ಲಿಗೆ ಒಂದು ತಿಂಗಳ ಹಿಂದೆ ಬಂದಿದ್ದಾರೆ. ಅವರು ಕೂಡ ನಿಮ್ಮ ಬಗ್ಗೆ ಸ್ವಲ್ಪ ವಿಷಯವನ್ನು ನಮಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಇಂಥ ಅವಕಾಶ ಕೊಟ್ಟದಕ್ಕಾಗಿ ನಿಮಗೆ ಧನ್ಯವಾದ ಸಮರ್ಪಿಸುತ್ತೇನೆ. ಹಾಗೆ ಮುಂದೆ ನಮ್ಮ ಚರ್ಚಿನಲ್ಲಿ ಇಂಥ ಕಾರ್ಯಕ್ರಮಗಳು ಆಗುವಾಗ ನಿಮ್ಮಂತಹ ಅಗತ್ಯ ಇರುವ ವ್ಯಕ್ತಿಗಳ ಜೊತೆ ಹುಟ್ಟುಹಬ್ಬ ಬೇರೆ ಕಾರ್ಯಕ್ರಮ ಆಚರಿಸಲು ನಾನು ಅವರಿಗೆ ಕೂಡ ಸ್ವಲ್ಪ ಗೈಡೆನ್ಸ್ ನಿರ್ದೇಶನವನ್ನು ಕೊಡ್ತಾ ಇದ್ದೇನೆ. ನಿಮಗೂ ದೇವರು ಅಂತ ಒಳ್ಳೆಯ ಜನರಿಂದ ನಿಮಗೆ ಬೇಕಾದ ಸಹಾಯ ಸಿಗಲೆಂದು ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದ. ಅವರಿಗೆ ನಮ್ಮೊಟ್ಟಿಗಿಲ್ಲ, ದೂರ ಇದ್ದಾರೆ, ಅವರಿಗೆ ಕೂಡ ಧನ್ಯವಾದ ನಮ್ಮ ಕಡೆಯಿಂದ.
ಬಂತು. ಅವರು ಕೂಡ ನಮ್ಮ ಸುರಕ್ಷಾ ಸೇವಾಶ್ರಮದೊಡನೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು. ದೇವರು ಅವರಿಗೆ ಒಳ್ಳೇದು ಮಾಡಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಒಳ್ಳೇದು ಮಾಡಿ. ಈ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಒಳ್ಳೇದು ಮಾಡಿ. ಈ ಅವರಿಗೆ ನೀವು ಹುಟ್ಟುವ ಶುಭ ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೇದು. ಹೀರೋ ಆಗಿ ದೇವರು ಒಳ್ಳೇದು. ಕೃಪಾ ಶುಭ ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇ ಮಾಡಲಿ. ಹುಟ್ಟುಹಬ್ಬ ಶುಭಾಶಯಗಳು ದೇವರು ಒಳ್ಳೇ ಮಾಡಲಿ. ವೀರಾಯಿರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಹುಟ್ಟುಹಬ್ಬಕ್ಕೆ ದೇವರು ಒಳ್ಳೇದು ಮಾಡಲಿ. ವೀರವರು ಹುಟ್ಟುಹಬ್ಬ ಶುಭಾಶಯ ಶುಭಾಶಯ ಮಾಡಿ.